ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರಿಗೆ ಇದನ್ನು ಸೇರಿಸಿ ನೆಲ ಒರೆಸಿದರೆ ನೆಲ ತುಂಬ ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಮನೇಲಿ ಚೂರು ಕೂಡ ಕೆಟ್ಟ ವಾಸನೆ ಅನ್ನೋದು ಇರೋಲ್ಲ ಓಕೆ ಫ್ರೆಂಡ್ಸ್ ಈ ರೀತಿ ಮನೇಲಿ ಒಂದು ಸೂಪರ್ ಆದಂತಹ ಫ್ಲೋರ್ ಕ್ಲೀನರ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಒಂದು ಬಕೆಟ್ನಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಪೂರ ಇದ್ದೀನಿ ಸಾಮಾನ್ಯವಾಗಿ ಪೂಜೆಗೆಲ್ಲ ಹಾಕೋವಂಥ ಕರ್ಪೂರ ಈಗ ಯೂಸ್ ಮಾಡ್ತಿರೋದು ನೀವು ಪುಡಿ ಮಾಡಿ ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ವಲ್ಪ ಅಡುಗೆಗೆ ಯೂಸ್ ಮಾಡೋವಂಥ ಉಪ್ಪು ಇದ್ದೀನಿ ಅದಾದ ನಂತರ ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೆಕ್ಸ್ಟ್ ಸ್ವಲ್ಪ ವಿನಿಗರ್ ಹಾಕ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಡೆಟಾಲ್ ಇದ್ದೀನಿ ಇದು ಡಿಸ್ಇನ್ಫೆಕ್ಟೆಂಟ್ ಥರ ಕೆಲಸ ಮಾಡುತ್ತೆ ಅಷ್ಟೇ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ದಿದ್ರೆ ಸ್ವಲ್ಪ ಬೇವು ಸೊಪ್ಪನ್ನು ಕುದಿಸ್ಬಿಟ್ಟು ಅದರ ನೀರನ್ನು ಕೂಡ ನೀವು ಹಾಕ್ಕೋಬೋದು ನೆಕ್ಸ್ಟ್ ಸ್ವಲ್ಪ ಕಂಫರ್ಟ್ ಹಾಕ್ತಾಯಿದ್ದೀನಿ ನೀವು ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು ಇದರಿಂದ ನಿಮ್ಮ ಮನೇಲಿ ಬ್ಯಾಟ್ ಸ್ಮೆಲ್ ಯಾವುದು ಬರೋಲ್ಲ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಈಗ ಹೋಮ್ ಮೇಡ್ ಫ್ಲೋರ್ ಕ್ಲೀನರ್ ರೆಡಿಯಾಗಿದೆ ಈ ರೀತಿ ನೆಲ ಒರೆಸಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಮನೆ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಓಕೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದೊಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್